ಮುಜುಗರದಿಂದ ಪಾರಾಗುವುದಕ್ಕೆ ಬಿಜೆಪಿ ಸಲಹಾ ಸಮಿತಿ ರಚನೆಯಾಗಿದೆ ಬಿಜೆಪಿಯ ಹಿರಿಯ ಶಾಸಕರ ನೇತೃತ್ವದಲ್ಲಿ ಸಲಹಾ ಸಮಿತಿ ರಚನೆಯಾಗಿರುವುದು ವಿಧಾನಸಭೆಯಲ್ಲಿ ಪೇಚುಗೆ ಸಿಲುಕಿದ್ದನ್ನು ತಪ್ಪಿಸೋದಕ್ಕೆ ಈ ಸಮಿತಿ ರಚನೆಯಾಗಿದೆ ಅಧಿವೇಶನದ ಆರಂಭದ ದಿನದಿಂದ ಬಿಜೆಪಿ ಮುಜುಗರಕ್ಕೊಳಗಾಗಿತ್ತು ಶಾಸಕರ ವರ್ತನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಮುಜುಗರ ಉಂಟಾಗಿತ್ತು ಹೀಗಾಗಿ ಹಿರಿಯ ಶಾಸಕರ ನೇತೃತ್ವದಲ್ಲಿ ಸಮಿತಿ ರಚಿಸಿಕೊಂಡಿದೆ ಈಗ ಬಿಜೆಪಿ हरीश बीजेपी सिखाकोंडिदंत मुजुगरदिंद पारागोदक्के सलहा समिति केलस साध्य इदे अंत अन्सुत्ता मत्ते मातादिसोण सलहा समितियन्न रचने माडलागिदे हिरिय शासकर नेतृत्वदल्लि अंद्रे ई सेशन आरंभ आदमेले बीजेपी केल शासकरे मातादंत रीति अवर वर्तने बीजेपी पक्षद अंद्रे विरोध पक्षद नायकनागिरुवंत आर् अशोक अवरिगे ओंदु रीति मुजुगर आदंग आगित्तु सो अदन्न सरिपडिसिकोळ्ळो निट्टिनल्लि ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹರೀಶ್ ಹರೀಶ್ ಈಗ ಮುಜುಗರದಿಂದ ಪಾರಾಗೋದಕ್ಕೆ ಈ ಸಲಹಾ ಸಮಿತಿ ಅಂತ ಆದ್ರೆ ಸಮಿತಿಯ ಸಲಹೆಗಳು ನಿಜಕ್ಕೂ ಬಿಜೆಪಿ ಅನ್ನ ಬಚಾವಾಗಿಸುತ್ತಾ ಅಥವಾ ಈಗ ಆಗಿರುವಂತ ಮುಜುಗರಗಳನ್ನು ತಪ್ಪಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಮುಖ್ಯವಾಗಿರುವಂತದ್ದು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಸಹಜವಾಗಿ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕುವುದು ಪ್ರಬಲವಾಗಿ ಅನ್ನುವಂತದ್ದು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹೊಂದಿತ್ತು ಆದರೆ ಕಲಾಪ ಅಂದ್ರೆ ಅಧಿವೇಶನ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಬಿಜೆಪಿ ಮುಜುಗರಕ್ಕೆ ಸಿಲುಕ್ತಾ ಇರುವಂತದ್ದು ಸಹಜವಾಗಿ ಬಿಜೆಪಿ ಸದಸ್ಯರಲ್ಲಿ ಒಂದಷ್ಟು ಕೂಡ ಇದು ಟೀಕೆಗೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ಚರ್ಚೆ ಸಿದ್ಧತೆಗಳನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೂಡ ನಾವು ಮುಂದುವರಿಯೋಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಂತಿಮವಾಗಿ ಕೂಡ ಬಿಜೆಪಿ ಹಿರಿಯ ಶಾಸಕರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಈಗ ರಚನೆ ಮಾಡಲಾಗಿದೆ ಅದು ಕೂಡ ವಿಧಾನಸಭೆಯ ಪ್ರತಿಪಕ್ಷ ನಾಯಕರ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳತಕ್ಕಂತ ಬಸನಗೌಡ ಪಾಟೀಲ್ ಯತ್ನಾಳ ಆಗಿರಬಹುದು ಸುರೇಶ್ ಕುಮಾರ್ ಸೇರಿದಂತೆ ಸೋ ಐವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿರುವಂತದ್ದು ಕೂಡ ಈಗ ಸ್ವಲ್ಪ ಮಾಹಿತಿ ಲಭ್ಯ ಆಗ್ತಿದೆ ಅಂದ್ರೆ ಸದನದಲ್ಲಿ ಯಾವ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ ಹೇಗೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಮತ್ತೆ ಸಭಾತ್ಯಾಗ ಮತ್ತೆ ಧರಣಿ ವಿಚಾರದಲ್ಲಿ ಸಮನ್ವಯತೆಯನ್ನು ಹೇಗೆ ಸಾಧಿಸಿಕೊಳ್ಳಬೇಕಾಗುತ್ತೆ ಯಾರಲ್ಲೂ ಕೂಡ ಗೊಂದಲ ಆಗದೇ ರೀತಿಯಲ್ಲಿ ಒಟ್ಟಾಗಿ ಹೇಗೆ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಹಿರಿಯ ಶಾಸಕರ ಒಂದು ಸಮಿತಿಯನ್ನು ಕೂಡ ಈಗ ರಚನೆ ಮಾಡಿರುವಂತದ್ದು ಹಾಗಾಗಿ ಇದು ಇತ್ತೀಚೆಗೆ ಅಷ್ಟೇ ಕೂಡ ಆರ್ ಅಶೋಕ್ ಅವರಿಗೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜುಗರಕ್ಕೆ ಒಳಗಾಗಿದ್ರು ಸದನದ ಬಾವಿಯಲ್ಲಿ ಸಮನ್ವಯತೆ ಕೊರತೆಯಿಂದಾಗಿ ಕೂಡ ಧರಣಿ ನಡೆಸುವಂತದ್ದು ಸಭಾತ್ಯಾಗ ಮಾಡುವಂತದ್ದು ಹೀಗೆ ದ್ವಂದ್ವ ಗೊಂದಲ ಕೂಡ ನಿರ್ಮಾಣ ಆಗಿತ್ತು ಅಂತಹ ಸಂದರ್ಭ ಸನ್ನಿವೇಶಕ್ಕೆ ಸಾಕ್ಷಿ ಆಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಒಂದು ಹಿರಿಯ ಶಾಸಕರ ಒಂದು ಸಮಿತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಿರಿಯ ಶಾಸಕರು ಏನೆಲ್ಲ ಸಲಹೆಗಳನ್ನು ಕೊಡ್ತಾರೆ ಆ ಸಲಹೆಯಂತೆ ಕೂಡ ಅಶೋಕ್ ಅವರು ಸದನದಲ್ಲಿ ಒಂದು ನಿರ್ಧಾರಗಳನ್ನ ಪ್ರಕಟ ಮಾಡ್ತಾರೆ ಅನ್ನುವಂತದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ ಅಂದ್ರೆ ಸದನಕ್ಕೆ ಹೋಗುವ ಮೊದಲು ಈ ದಿನ ಏನೆಲ್ಲ ಮಾಡಬೇಕಾಗುತ್ತೆ ಯಾವ ರೀತಿ ನಡೆದುಕೊಳ್ಳಬೇಕಾಗುತ್ತೆ ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ ಏನು ಸಲಹೆಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತೆ ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ ಅಶೋಕ್ ಅವರು ಆ ನಿಟ್ಟಿನಲ್ಲಿ ಅಶೋಕ್ ಅವರು ಸದನದ ಒಳಗಡೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಅಂದ್ರೆ ಸದನ ಆರಂಭಕ್ಕೂ ಮೊದಲೇ ಯಾವುದೇ ರೀತಿಯ ಗೊಂದಲ ಇಲ್ಲದೇ ಇರೋ ರೀತಿಯಲ್ಲಿ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನ ಸೊ ಎಲ್ಲರಿಗೂ ಸದಸ್ಯರಿಗೆ ತಲುಪುವಂತ ನಿಟ್ಟಿನಲ್ಲಿ ಕೂಡ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಗೊಂದಲ ನಿರ್ಮಾಣ ಆಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಒಂದು ಹಿರಿಯ ಶಾಸಕರ ಒಂದು ಸಮಿತಿಯನ್ನು ಮಾಡ್ಕೊಂಡಿರುವಂಥದ್ದು ಅದೇ ಅದು ಎಷ್ಟು ಮಟ್ಟಿಗೆ ಅದು ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಆದರೆ ಸದಸ್ಯರಲ್ಲಿ ಒಂದಷ್ಟು ಸಮನ್ವಯತೆ ಕೊರತೆ ಇದೆ ಅನ್ನುವಂಥದ್ದು ಕೂಡ ಈಗಲೂ ಕೂಡ ಕಾಡ್ತಾ ಇರುವಂಥದ್ದು ಅದೆಲ್ಲವನ್ನ ಕೂಡ ಅಶೋಕ್ ಅವರು ಹೇಗೆ ಒಟ್ಟಿಗೆ ಕರೆದುಕೊಂಡು ನಿಭಾಯಿಸಿಕೊಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮುಂದಿರುವಂತಹ ಒಂದು ಪ್ರಶ್ನೆ ವಿಜಯ್ ಥ್ಯಾಂಕ್ ಯು ಹರೀಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ